ತಿರುಗಿ ತಿರುಗಿ ಗ್ಯಾಸ್ ವೇಸ್ಟ್ ಆಗೋ ತೊರತು ನಮಗೆ ಬಾಡಿಗೆಗಳು ಸಿಗ್ತಾ ಇಲ್ಲ. ಪಾಕಿಸ್ತಾನದ ವಿಚಾರದಲ್ಲಿ ಬಾಂಬ್ ಹಾಕ್ತಾರೆ ಅನ್ನೋದು ಒಂದ್ಬಿಟ್ರೆ ಬೇರೆ ನಮಗೆ ಯಾವುದೇ ರೀತಿ ಉಪಯೋಗ ಇಲ್ಲ. ಇವ್ರ ಸರ್ಕಾರ ಮಾತ್ರ ನಮ್ಗೆ ಇಷ್ಟ ಇಲ್ಲ ಸರ್. ಬಡವ್ರು ಯಾರು ಇರಲ್ಲ ಅಂತ ಹೇಳಿದ್ರು, ಬಡವ್ರು ಯಾರು ಇಲ್ಲ, ನೆಲ್ಸ ಮಾಯ್ತವ್ರೆ. ಜಿ ಎಸ್ ಟಿ ಕಟ್ತೀವಿ, ಸ್ಟೇಟ್ದು ಕಟ್ತೀವಿ, ಸೆಂಟ್ರಲ್ದು ಕಟ್ತೀವಿ, ಎಲ್ಲ ಕಟ್ತೀವಿ, ನಮಗೇನು ಅದರಿಂದ ಉಪಯೋಗ ಇಲ್ಲ. ದಿನ ಬಂದಿದ್ದಲ್ಲ ಎಲ್ಲ ಅಚ್ಚ ಆಯ್ತಾ ಇದ್ವಿ ನಾನು. ಕಾಂಗ್ರೆಸ್ ಸರ್ಕಾರನೇ ಪರವಾಗಿಲ್ಲ ಅನಿಸ್ತಾ ಐತೆ ಸರ್. ಈ ಮೋದಿ ಸರ್ಕಾರ ಚೆನ್ನಾಗಿಲ್ಲ ಸರ್. ಈ ಸಲ ಪಾಕಿಸ್ತಾನ ಬಾಂಬ್ ಹಾಕ್ತಾನೆ, ಒಂದ್ಸಲ ಏನೋ ಬಾಂಬ್ ಹಾಕ್ತಾನೆ, ಗೊತ್ತಿಲ್ಲ ಏನ್ ಮಾಡ್ತಾನೆ ಗೊತ್ತಿಲ್ಲ. ಒಂದ್ ಮಗನ ಸ್ಕೂಲಿಗೆ ಸೇರಿಸಿ ಓದಿಸ್ಬೇಕು ಅಂದ್ರೆ ಕಷ್ಟ ಐತೆ ಜೀವನ. ಎಲ್ಲರೂ ಮೋದಿ ಬೇಡ 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 ಅಂತಾರೆ, ಅದು ಓಟ್ ಮಾತ್ರ ಒತ್ತಿರ್ತಾರೆ, ಏನ್ ಮಾಡೋಣ ಅಂತದ್ರಲ್ಲಿ ಇವರೆಲ್ಲ ಬೆಲೆಗಳನ್ನು ಜಾಸ್ತಿ ಮಾಡ್ಕೊಂಡು ಬರ್ತಾರೆ. ಮೀಡಿಯಂ ಕ್ಲಾಸ್ ಗಳಿಗೆ ಸ್ವಲ್ಪ ಬಹಳ ಬಹಳ ಹೈಟು. ಎಲ್ಲ ಬೆಲೆನೂ ತುಂಬಾ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ನಾವನ್ಕೋ ಜೀವನಗಳು ಮಾಡಕ್ಕೆ ಆಗ್ತಲ್ಲ, ಆ ರೀತಿ ಆಗ್ಬಿಟ್ಟದೆ. ಬೆಳಗ್ಗೆಯಿಂದ 280 ರೂಪಾಯಿ ಹಾಕಿದ್ದೀನಿ, 170 ರೂಪಾಯಿ ಮಾಡಿದ್ದೀನಿ, 280 ರೂಪಾಯಿ ಗ್ಯಾಸ್ ಹಾಕಿಸಿ 170 ರೂಪಾಯಿ ಮಾಡ್ತೀರಿ ಹಾಕ್ತಾ ಇದ್ದೀನಿ. ಜನಸಾಮಾನ್ಯರ ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೆ ಸರ್. ಇಂದಿರಾ ಗಾಂಧಿ ಬೆಟ್ಟ 3 ತಿಂಗಳಿಂದೀಚೆಗೆ 12-13 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪ್ರಯಾಣಿಕರು ನಮಗೆ 1 ರೂಪಾಯಿ ಜಾಸ್ತಿಗಳು ಕೊಡಲ್ಲ, ಬಿಟ್ಟು ಕೊಡಲೇ ಬಾಡಿಗೆಗಳು ಎಲ್ಲಿ ಸಿಗ್ತವೆ ಹೇಳಿ. ಒಳ್ಳೇದು ಮಾಡ್ತೀನಿ, ಗ್ಯಾಸ್ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಜನರೆಲ್ಲ ಸಾಯಿಸ್ತಾವ್ನೆ. ಖಾಲಿ ಸುತ್ತಿ ಸುತ್ತಿ ಸಾಕಾಗಿ ಮನೆಗೆ ಹೋಗಿ ದಿನ ಮನೆಯವ್ರ ಕೈಲಿ ಬಯಸ್ಕೋಬೇಕು. ಐ ವಾಂಟ್ ದಟ್ ಪಾಯಿಂಟ್. ಮಕ್ಕಳಿಗೆ ಅಡ್ಮಿಷನ್ ಮಾಡಬೇಕು, ಸ್ಕೂಲ್ ಎಲ್ಲ ಓಪನ್ ಆಗಿದೆ, ಪ್ರಾಣ ತಗೋಬೇಕು, ವಿಷ ಕುಡಿಯೋ ಸ್ಥಿತಿ ಬಂದ್ಬಿಟ್ಟಿದೆ ಸ್ವಾಮಿ. ಸರ್ಕಾರ ಯಾವ್ದು ಬಂದರೂ ಜನರ ಕಷ್ಟ ಸುಖ ನೋಡಲ್ಲ ಸ್ವಾಮಿ. ಇವ್ರು ಲಾಯಕ್ಕಿಲ್ಲ, ಹಿಮಾಲಯ ಪರ್ವತಕ್ಕೆ ತಪಸ್ ಕೂತ್ಕೊಂಬಿಡಲಿ, ಕಾಂಗ್ರೆಸ್ ಬರಲಿ. ಐ ಡೋಂಟ್ ಲೈಕ್ ದಿಸ್. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ರೋಡ್ ರೋಡಲ್ಲಿ ಕೈ ಮುಗಿತಾರೆ, ಗೆಲ್ತಾರೆ, ಅವ್ರ ಸೀಟ್ ಅವ್ರು ಬಿಗಿ ಮಾಡ್ಕೊಳ್ತಾರೆ. ಇಂದಿರಾ ಗಾಂಧಿ ಬೆಟ್ಟ ದಾರನೂ ಸರಿ ಇಲ್ಲ, ಈ ಬಿಜೆಪಿನೂ ಸರಿ ಇಲ್ಲ. ಬೆಲೆ ತುಂಬ ಜಾಸ್ತಿ ಆಗ್ತಾ ಇರೋದು, ದಿನ ಏನು ಒಂದು 5-5 ದಿವಸಕ್ಕೂ ಹೆಚ್ಚಿಗೆ ಮಾಡ್ತಾನೆ ಇದ್ದಾರೆ. 1 ಲೀಟ್ರ್ ಗ್ಯಾಸ್ ಹಾಕ್ಸ್ಕೊಂಡು ನಾವು ಅದರಲ್ಲೇ ಬಾಡಿಗೆಗಳು ಸಿಕ್ಕಲ್ಲ ಬೇಗ. ತಿರುಗಿ ತಿರುಗಿ ಗ್ಯಾಸ್ ವೇಸ್ಟ್ ಆಗೋ ತೊರತು ನಮಗೆ ಬಾಡಿಗೆಗಳು ಸಿಗ್ತಾ ಇಲ್ಲ. ಇದು ಪ್ರಾಬ್ಲಮ್ ಸರ್. ಇಲ್ಲ ಸರ್, ತೃಪ್ತಿ ಏನಿಲ್ಲ. ಕೆಲವೊಂದು ಅವರು ಪಾಕಿಸ್ತಾನದ ವಿಚಾರದಲ್ಲಿ ಬಾಂಬ್ ಹಾಕ್ತಾರೆ ಅನ್ನೋದೊಂದು ಬಿಟ್ಟರೆ ಬೇರೆ ನಮಗೆ ಯಾವುದೇ ರೀತಿ ಏನು, ನಾವಿಲ್ಲಿ ಕೆಲಸ ಮಾಡ್ತಾ ಇರೋದ್ರಿಗೆ ನಮಗೆ ಯಾವುದೇ ರೀತಿ ಏನು ಉಪಯೋಗ ಇಲ್ಲ. ಅಚ್ಚೆ ದಿನ ಹೇಳ್ತಾ ಇದ್ದಾರೆ ಅಷ್ಟೇ, ಬರೀ ಅಚ್ಚೆ ದಿನಾಗೆ ಹಂಗೆ ಉಳ್ಕೊಂಡಿದೆ ಅಷ್ಟೇ. ಇನ್ನು ಪ್ರತಿಯೊಂದು ಬೆಲೆನೂ ಎಲ್ಲ ಜಾಸ್ತಿ ಆಗಿದೆ, ಯಾವುದು ಕಡಿಮೆ ಯಾವುದೂ ಇಲ್ಲ, ಎಲ್ಲದೂ ಜಾಸ್ತಿ. ಜಿ ಎಸ್ ಟಿ ಕಟ್ತೀವಿ, ಸ್ಟೇಟ್ದು ಕಟ್ತೀವಿ, ಸೆಂಟ್ರಲ್ದು ಕಟ್ತೀವಿ, ಎಲ್ಲ ಕಟ್ತೀವಿ, ನಮಗೇನು ಅದರಿಂದ ಉಪಯೋಗ ಇಲ್ಲ. ಸುಮ್ಮನೆ ಅವರು ದುಡ್ಡು ಕಟ್ಸ್ಕೊತಾ ಇದ್ದಾರೆ ಹೊರತು ಜನರಿಗಾಗಿ ಏನೂ ಮಾಡ್ತಾ ಇಲ್ಲ ಸರ್. ಶ್ರೀಮಂತರ ಹತ್ರ ದುಡ್ಡಿದೆ ಸರ್, ಬಡವ್ರ ಹತ್ರ ದುಡ್ಡಿಲ್ಲ. ಬಡವ್ರಿಗೂ ಏನೋ ಅವ್ರ ಮೇಲೆ ಬರೋಂಗೆ ಏನು, ನಾವು ಶ್ರೀಮಂತರ ಆಗೋದು ಬೇಡ. ನಾವೊಂದು ಒಂದು ಟೈಮ್ಗೆ ನಮ್ಮ ಮಕ್ಕಳು ಮರಿನೆಲ್ಲ ನೋಡ್ಕೊಂಡು ಊಟ ಮಾಡ್ಕೊಂಡು ಆರಾಮಾಗಿರೋ ಥರನಾದರೂ ನಮಗೊಂದು ಜೀವನ ಸಿಗ್ಬೇಕು ಸರ್. ಆ ಥರ ಏನಾದ್ರು ಆ ಥರ ಬರೋ ಅಂಥ ವ್ಯಕ್ತಿ ಬರಬೇಕು ಸರ್. ಮೋದಿ ಸರ್ಕಾರದಿಂದ ಏನು ನಮಗೆ ಪ್ರಯೋಜನ ಏನೂ ಆಗ್ತಾ ಇಲ್ಲ. ಯಾರಾದರೂ ಬರಲಿ, ಒಳ್ಳೆಯ ವ್ಯಕ್ತಿ ಯಾರಾದರೂ ಬರಲಿ, ಪ್ರಧಾನಮಂತ್ರಿ ಆಗಲಿ, ಎಲ್ಲರಿಗೂ ಒಳ್ಳೇದು ಮಾಡಲಿ, ಒಳ್ಳೇದಾಗಬೇಕು ಸರ್. ಅಷ್ಟೇ, ಇಂಡಿಯಾಗೆ ಒಳ್ಳೇದಾಗಬೇಕು, ಬಡವ್ರಿಗೆ ಒಳ್ಳೇದಾಗಬೇಕು. ಎಲ್ಲದಕ್ಕೂ ತೊಂದರೆ ಆಗ್ತೈತೆ. ಅಕ್ಕಿ ನೋಡಿದ್ರೆ ಅಷ್ಟೆಲ್ಲ ಕಡಿಮೆ ಮಾಡಿದ್ರು. ಆ ಟೈಮಲ್ಲಿ ಕೊರೋನಾ ಟೈಮಲ್ಲಿ ನಮಗೆ ಊಟಕ್ಕೆ ತುಂಬ ಪ್ರಾಬ್ಲಮ್ ಆಗಿತ್ತು. ಅಂಥ ಟೈಮಲ್ಲೇ ಇವ್ರು ಅಕ್ಕಿಗೆಲ್ಲ ಈ ಥರ ತೊಂದರೆ ಮಾಡಿದ್ರು. ಹಂಗಾಗಿ ನಮಗೆ ಪ್ರಾಬ್ಲಮೇ ಸರ್. ಇವ್ರ ಸರ್ಕಾರ ಮಾತ್ರ ನಮ್ಗೆ ಇಷ್ಟ ಇಲ್ಲ ಸರ್. ಇವ್ರ ಸರ್ಕಾರ ಚೆನ್ನಾಗಿ ನಮಗೆ ನಡೆಸ್ಕೊಡ್ತಾ ಇಲ್ಲ ಸರ್. ಇವರು ಬಡವ್ರಿಗೆಲ್ಲ ತುಂಬ ಕಷ್ಟ ಆಗ್ತಾ ಇದೆ. ನಮಗೆ ಕಾಂಗ್ರೆಸ್ ಸರ್ಕಾರನೇ ಫಸ್ಟು ಚೆನ್ನಾಗಿತ್ತು ಅನ್ನಿಸ್ತಿತ್ತು, ಆಮೇಲೆ ಮೋದಿ ಸರ್ಕಾರ ಚೆನ್ನಾಗೈತೆ ಅನ್ನಿಸ್ತು. ಆದರೆ ಇವ್ರು ಬಂದಮೇಲೆ ಯಾವುದು ಕಾಂಗ್ರೆಸ್ ಸರ್ಕಾರನೇ ಪರವಾಗಿಲ್ಲ ಅನ್ನಿಸ್ತೈತೆ ಸರ್. ಈ ಮೋದಿ ಸರ್ಕಾರ ಚೆನ್ನಾಗಿಲ್ಲ ಸರ್. ತುಂಬ ಕಷ್ಟ ಆಗುತ್ತೆ ಸರ್, ಸಂಸಾರ ಮಾಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಇವಾಗ ಒಂದು ಮಗನ ಸ್ಕೂಲಿಗೆ ಸೇರಿಸಿ ಓದಿಸ್ಬೇಕು ಅಂದ್ರೆ ಕಷ್ಟ ಐತೆ ಜೀವನ. ಅಂಥದ್ರಲ್ಲಿ ಇವರೆಲ್ಲ ಬೆಲೆಗಳನ್ನು ಜಾಸ್ತಿ ಮಾಡ್ಕೊಂಡು ಬರ್ತಾರೆ. ಆರ್ ಟಿ ಸ್ವಲ್ಪ ಇತ್ತು ಮಕ್ಕಳಿಗೆ, ಆರ್ ಟಿ ಸ್ಕೂಲ್ಗೆ ಏನೋ ಒಂದು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿಸ್ಬೋದು, ನಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ನಾವೇನಾದ್ರೂ ಪ್ರಯತ್ನ ಪಟ್ಟು ಇದನ್ನಾದರೂ ಮಾಡ್ಬೋದು ಅನ್ನೋದೊಂದಿತ್ತು, ಅದನ್ನು ತೆಗೆದಾಕಿದ್ದಾರೆ. ಹೋಗ್ಲಿಕ್ಕೆ ಕನ್ನಡ ಮೀಡಿಯಮಲ್ಲಾದರೂ ಚೆನ್ನಾಗಿ ಫೆಸಿಲಿಟೀಸ್ ಕೊಟ್ಟು ಅದೇ ಇಂಗ್ಲೀಷ್ ಮೀಡಿಯಂ ಮಾಡ್ತಿದ್ದೀವಿ ಅಂತಾರೆ. ಅದನ್ನಾದರೂ ಒಳ್ಳೆ ಫೆಸಿಲಿಟೀಸ್ ಕೊಟ್ಟು ಇಂಗ್ಲೀಷ್ ಮೀಡಿಯಂ ಮಾಡ್ತೀವಿ ಅಂತವ್ರೆ, ನೋಡಬೇಕು ಸರ್ ಅದೇಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಏನು ಮಾಡೋದು ಸರ್, ಗ್ಯಾಸ್ ರೇಟ್ ಆಯ್ತಾನೆ ಇದೆ. ಇವತ್ತು ಅಂತ ಹೇಳ್ತಾರೆ, ನಾಳೆ ಹೇಳ್ತಾರೆ, ನಾಳೆ ಹೇಳ್ತಾರೆ, ಹೋಗ್ತಾನೆ ಇರ್ತದೆ ಗ್ಯಾಸ್ ರೇಟು. ಅದರಿಂದ ಎಲ್ಲದಕ್ಕೂ ಎಲ್ಲದೂ ರೇಟ್ ಜಾಸ್ತಿ ಆಯ್ತಾ ಇರ್ತದೆ. ಡೀಸೆಲ್ ಕಮ್ಮಿ ಇತ್ತು ಅಂದರೆ ಟ್ರಾನ್ಸ್ಪೋರ್ಟ್ ಕಮ್ಮಿ ಆಗುತ್ತೆ. ಟ್ರಾನ್ಸ್ಪೋರ್ಟ್ ಅವ್ರು ಜಾಸ್ತಿ ಇತ್ತು ಅಂದರೆ ಹಾಗೆ ಎಲ್ಲ ರೇಟ್ ಜಾಸ್ತಿ ಆಯ್ತಾ ಇರ್ತದೆ. ಹೆಚ್ಚು ದಿನ ಬಂದಿದ್ದಲ್ಲ, ಎಲ್ಲ ಅಚ್ಚ ಆಯ್ತಾ ಇದ್ವಲ್ಲ ನಾವೆಲ್ಲ. ಹಾಂ, ಅವ್ರು ಹೇಳಿದ್ ಕರೆಕ್ಟೇ, ಬಡವ್ರು ಯಾರು ಇರಲ್ಲ ಅಂತ ಹೇಳಿದ್ರು, ಬಡವ್ರು ಯಾರು ಇಲ್ಲ, ನೆಲ್ಸಮ್ ಆಯ್ತವ್ರೆ, ಅದು ತದ್ದಂಗೆ ಹೋಯ್ತಾ ಇದೆ. ಒಂದು ಶ್ರೀಮಂತರು ಇರ್ತಾರೆ, ಜನದಲ್ಲಿದೆ, ಎಲ್ಲರೂ ಮೋದಿ ಬೇಡ 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 ಅಂತಾರೆ, ಅದು ಓಟ್ ಮಾತ್ರ ಒತ್ತುಬಿಡ್ತಾರೆ, ಏನು ಮಾಡೋಣ ನಾವು. ಹಾಂ, ಯಾರಂತ ಅಮ್ಮನ ಜನ ಆ ಟೈಮಲ್ಲಿ ಈ ಸಲ ಪಾಕಿಸ್ತಾನ ಬಾಂಬ್ ಹಾಕ್ತಾನೆ, ಒಂದ್ಸಲ ಏನೋ ಬಾಂಬ್ ಹಾಕ್ತಾನೆ, ಗೊತ್ತಿಲ್ಲ ಏನು ಮಾಡ್ತಾನೆ ಗೊತ್ತಿಲ್ಲ. ಏನು ಹೇಳೋಕ್ಕಲ್ಲ, ಆದಷ್ಟು ಕಮ್ಮಿ ಮಾಡಿದ್ರೆ ಒಳ್ಳೇದು, ಇಲ್ಲಾಂದರೆ 60 ರೂಪಾಯಿ ನೆಡಾಕೊಂಡು ಹೋಗ್ತಾ ಇರ್ತಾರೆ, ಇನ್ನೇನು ಮಾಡೋಕ್ಕಿರುತ್ತೆ ಅಲ್ವಾ ಸರ್. ಎಲ್ಲ ಬೆಲೆನೂ ತುಂಬ ಜಾಸ್ತಿ ಮಾಡ್ತಾ ಇದ್ದಾರೆ ಸರ್. ನಾವನ್ಕೋ ಜೀವನಗಳು ಮಾಡೋಕ್ಕೆ ಆಗ್ತಲ್ಲ, ಆ ರೀತಿ ಆಗ್ಬಿಟ್ಟದೆ. ಇದೊಂದೇ ಅಲ್ಲ, ತರಕಾರಿ, ರೇಷನ್ನು, ಬೇಳೆ, ಎಣ್ಣೆ ಎಲ್ಲ ಪದಾರ್ಥನೂ ಜಾಸ್ತಿ ಮಾಡಿದ್ದಾರೆ ಸರ್. ಜನಸಾಮಾನ್ಯರು ಜೀವನ ಮಾಡೋದೇ ಕಷ್ಟ ಆಗ್ಬಿಟ್ಟೆ ಸರ್. ಈಗ ನೋಡಿ, ನಮ್ಮದು
ಈ ಮೂರು ತಿಂಗಳಿಂದ ಈಚೆಗೆ 12-13 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪ್ರಯಾಣಿಕರು ನಮಗೆ 1 ರೂಪಾಯಿ ಜಾಸ್ತಿಗಳು ಕೊಡಲ್ಲ. ನಮಗೆ ಬಿಟ್ಕೊಡ್ಲೆ ಬಾಡಿಗೆಗಳೆಲ್ಲ ಸಿಗ್ತವೆ ಹೇಳಿ. ಕಾಲಿ ಸುತ್ತಿ ಸುತ್ತಿ ಸಾಕಾಗಿ ಮನೆಗೆ ಹೋಗಿ ದಿನ ಮನೆಯವ್ರ ಕೈಲಿ ಬಯಸ್ಕೋಬೇಕು. ಸ್ವಾಮಿ ಅವ್ರು ಬಂದಮೇಲೆ ಇನ್ನೂ ಅಧ್ವಾನ ಆಗೋಗ್ಬಿಟ್ಟದೆ. ತಪ್ಪಿಳ್ಕೊಳಕ್ಕೆ ಹೋಗ್ಬೇಡಿ. ಆ GST ಇನ್ನೊಂದು ಮತ್ತೊಂದು ಸಿಲಿಂಡ್ರು ಎಲ್ಲದೂ ಅಷ್ಟೇ ಕಮ್ಮಿ ಅನ್ಕೊ ಒಂಟು ಡಬ್ಬಲ್ ಆಗಿದೆ ಸಿಲಿಂಡರ್ ರೇಟು ಅವ್ರು ಬಂದಮೇಲೆ. ಸ್ವಾಮಿ ಸರ್ಕಾರ ಯಾವ್ದು ಬಂದರೂ ಜನರ ಕಷ್ಟ ಸುಖ ನೋಡಲ್ಲ ಸ್ವಾಮಿ. ಜನಗಳ ಕಷ್ಟ ಸುಖ ಯಾರೂ ನೋಡ್ತಾ ಇಲ್ಲ. ಅಧಿಕಾರಕ್ಕೆ ಬಂದಮೇಲೆ ಅವ್ರವ್ರ ಲೆಕ್ಕಾಚಾರ ಅವ್ರು ನೋಡ್ಕೊಂತಾರೆ. ಯಾರು ಬಡವ್ರ ಕಷ್ಟಕ್ಕೆ ಯಾರೂ ಸ್ಪಂದನೆ ಮಾಡ್ತಾ ಇಲ್ಲ. ಎಲೆಕ್ಷನ್ ಟೈಮಿಗೆ ಬರ್ತಾರೆ, ರೋಡ್ ರೋಡಲ್ಲಿ ಕೈ ಮುಗಿತಾರೆ, ಗೆಲ್ತಾರೆ, ಅವ್ರು ಅವ್ರ ಸೀಟ್ ಅವ್ರು ಬಿಗಿ ಮಾಡ್ಕೊಳ್ತಾರೆ. ಅವ್ರು ಏನು ಯಾರು ಹೇಳಿ ತಾನೆ ಏನು ಮಾಡ್ತಾರೆ ಗುರುಗಳೇ? ಯಾರು ಏನೂ ಮಾಡಲ್ಲ ಅವರು. ನಾವು ಅದೇ ಸ್ಟ್ರೈಕಿಗೆ ಮಾಡ್ಕೊಂಡು ನಾವೇ ಕಷ್ಟಪಡ್ಬೇಕಾಗತ್ತೆ ಅಷ್ಟೇ ಸರ್. ನಮಗಂತೂ ಬೇಜಾರಾಗೋಗಿದೆ. ಬೆಳಗ್ಗೆಯಿಂದ 280 ರೂಪಾಯಿ ಹಾಕಿದ್ದೀನಿ. 280 ರೂಪಾಯಿಲಿ 170 ರೂಪಾಯಿ ಮಾಡಿದ್ದೀನಿ. 280 ರೂಪಾಯಿ ಗ್ಯಾಸ್ ಹಾಕ್ಸಿ 170 ಮಾಡ್ತೀರಿ ಹಾಕ್ತಾಯಿದ್ದೀನಿ. ಎಲ್ಲ ರೇಟ್ ಬೆಳೆಯಿಂದ ಎಣ್ಣೆಯಿಂದ 70 ರೂಪಾಯಿ ಜಾಸ್ತಿ ಆಗಿದೆ. ನಮಗೆ ಮೀಟ್ರ್ ಯಾರು ಜಾಸ್ತಿ ಮಾಡೋಕ್ಕೆ ಆಗ್ತಾಯಿಲ್ಲ. ಜನರ ಹತ್ತಾ ಇಲ್ಲ, ನಾವು ಗಲಾಟೆ ಮಾಡಿ ನಮ್ಗೆ ತೊಂದರೆ ಆಗ್ತಾಯಿದೆ. ಜೀವನ ಮಾಡೋದೇ ಕಷ್ಟ ಆಗಿದೆ. ನಮ್ಗೆ ಬೇರೆ ಕೆಲಸ ಗೊತ್ತಿಲ್ಲ. 17-18 ವರ್ಷ ಸರ್ವಿಸ್ ಆಗಿದೆ ನಮಗೆ. ನಮಗೂ ಒಂಥರ ಪ್ರಾಣ ತಗೋಬೇಕು, ವಿಷ ಕುಡಿಯೋ ಸ್ಥಿತಿ ಬಂದ್ಬಿಟ್ಟಿದೆ. ಮಕ್ಕಳು ಅಡ್ಮಿಷನ್ ಮಾಡಬೇಕು, ಸ್ಕೂಲೆಲ್ಲ ಓಪನ್ ಆಗಿದೆ. ಏನು ಆ ಥರ ಸಮಸ್ಯೆ ಇಕ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೆ? ಅವ್ರ ಬಗ್ಗೆ ನನಗೆ ಇಷ್ಟವಿಲ್ಲ ಮಾತಾಡೋಕ್ಕೆ. ಐ ಡೋಂಟ್ ಲೈಕ್ ದಿಸ್ ಸರ್. ಅದು ಮೋದಿ ಸರಿ ಇಲ್ಲ, ಒಳ್ಳೇದು ಮಾಡ್ತೀನಿ, ಗ್ಯಾಸ್ ಫ್ರೀ ಕೊಡ್ತೀನಿ ಅಂದ್ಬಿಟ್ಟು ಜನರೆಲ್ಲ ಸಾಯಿಸ್ತಾವನೆ. ಆಯಿತಾ? ಏ ನಮ್ಗೆ ಹೇಳಿ, ನಮ್ಮ ಜೀವನ ಮಾಡೋಕ್ಕೆ ದುಡ್ಡು, ನಮ್ಮ ದುಡ್ಡು ದಿನ 50-100 ರೂಪಾಯಿ ಇಲ್ಲಿ ಕೊಡ್ತೀವಿ. ಹೆಂಡತಿ ಮಕ್ಕಳು ಬಾಡಿಗೆ ಕಟ್ಟೋದಂಗೆ ತಂದುಕೊಟ್ಟಿದ್ದೆ. ಆದರೆ ಲಾಸ್ಟಲ್ಲಿ ಅಡ್ವರ್ಟ್ ಮಾಡಿಬಿಟ್ಟವ್ರೆ, ಬೆಲೆ ಎಲ್ಲ ಇದಕ್ಕಿದ್ದಂಗೆ ರೈಸ್ ಆಗೋಯ್ತು. ಯಾಕೆ ಅವ್ರು ಒಳ್ಳೇದೆ ಯಾಕೆ ಮಾಡಿದ್ರು? ಐ ವಾಂಟ್ ದಟ್ ಪಾಯಿಂಟ್. ನಾನು BA ಓದಿದ್ದೀನಿ. ಇವರು ಪೈಲಾರರು, ಇವರು ಬರೀ ಕೈ ಮುಕ್ಕೊಂಡು ಹಿಮಾಲಯ ಪರ್ವತ ಕೂತ್ಕೊಂಡು ಋಷಿ ಆಗಿಬಿಟ್ಟು ಜನಗಳು ಸುಧಾರಣೆ ದುಡ್ಡು ವ್ಯಾಲ್ಯೂ ಕೊಡಬೇಕು, ಬೆಲೆ ಕೊಡಬೇಕು, ಎಲ್ಲ ಫ್ರೀ ಮಾಡಿಬಿಟ್ರು. ಅಲ್ಲಿ ಲೆಕ್ಕ ಇರ್ತದೆ. ಆ ಲೆಕ್ಕ ಏನಾಯಿತು? ಕೊಡಲೇಬೇಕು ಅಂತ ಆರ್ಡ್ರ್ ಆಯಿತು. ಇವ್ರು ಲಾಯಕ್ಕಿಲ್ಲ. ಹಿಮಾಲಯ ಪರ್ವತಕ್ಕೋ ತಪಸ್ ಕೂತ್ಕೊಂಬಲ್ಲಿ ಕಾಂಗ್ರೆಸ್ ಬರಲಿ. ಇಂದಿರಾ ಗಾಂಧಿ ಬೆಟ್ಟ 10 ಪೈಸಾ 20 ಪೈಸಾ 4 ಅಡಿ ಹೆಚ್ಚೆ ಮಾಡೋರು. ಈ ಸರ್ಕಾರ ಬೇಜಾನ್ ಜಾಸ್ತಿ ಮಾಡಿ ದಳನೂ ಸರಿ ಇಲ್ಲ, ಈ BJP ಸರಿ ಇಲ್ಲ. ಕಾಂಗ್ರೆಸ್ ಒಳ್ಳೆ, ಇಂದಿರಾ ಗಾಂಧಿ ಒಳ್ಳೆ ವಂಶ. ದೀರ್ಘಕಾಲ ಅನೇಕ ರೋಗಗಳಿಂದ ಬೇಸತ್ತಿದ್ದವರಿಗೆ ಒಂದು ಗುಡ್ ನ್ಯೂಸ್. ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು 9 ಸಿರಿಧಾನ್ಯಗಳು ಸೇರಿ 24 ಧಾನ್ಯಗಳಿಂದ ತಯಾರಾಗಿದೆ ಜೀನಿ.